ವೀಕ್ಷಕರ ಲಕ್ ಅಂದ್ರೆ ನಮ್ಮ ಪರಿಶ್ರಮದ ಇನ್ನೊಂದು ಅಡ್ಡ ಹೆಸರು ಅಷ್ಟೇ. ಲಕ್ ಬರಬೇಕು ಅಂದ್ರೆ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ನಾವು ಮನೆಯಲ್ಲೇ ಕುಳಿತು ಲಕ್ ಬರಲಿ ಅಂತ ಅಂದ್ಕೊಂಡ್ರೆ ಬರೋದು ಲಕ್ ಅಲ್ಲ, ಲಕ್ವ. ಇವು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನುಡಿಗಳು. ಗಣೇಶ್ ಅವರು ಕೊಟ್ಟ ಈ ಉತ್ತರ ಫನಿ ಅಂತ ಅನ್ಸಿದ್ರೂ ಅದೆಷ್ಟು ವಾಸ್ತವದ ಉತ್ತರ ಅಲ್ವಾ? ವೀಕ್ಷಕರು, ಇವತ್ತು ಗೋಲ್ಡನ್ ಸ್ಟಾರ್ ಪಟ್ಟವನ್ನು ಏರಿರುವ ಗಣೇಶ್ ಬಿಡದ್ ಬಂದ ಹಾದಿ ಅತ್ಯಂತ ಕಠಿಣವಾದದ್ದು. ಲಕ್ ಅನ್ನೋದವರಿಗೆ ಅಷ್ಟು ಸುಲಭವಾಗಿ ಸಿಗ್ಲಿಲ್ಲ. ಅನೇಕ ಏಳು ಬೀಳುಗಳ ಜರ್ನಿಯ ಬಳಿಕವಷ್ಟೇ ಸ್ಟಾರ್ಡಮ್ ಅವರಿಗೆ ದಕ್ಕಿದ್ದು. ಸದಾ ಹಸನ್ಮುಖಿಯಾಗಿರುವ ಗಣೇಶ್ ಅನೇಕ ನೋವು ಹಾಗೂ ಅವಮಾನಗಳನ್ನ ನುಂಗಿಕೊಂಡು ಬಂದವರು. ತೆರೆಮರೆಯ ಕಲಾವಿದನಾಗಿ, ಕಿರುತೆರೆ ಹಾಸ್ಯಗಾರನಾಗಿ, ಇವತ್ತು ಕನ್ನಡದ ಸೂಪರ್ ಸ್ಟಾರ್ ನಟರಲ್ಲೊಬ್ಬರಾಗಿ ಗುರುತಿಸಿಕೊಂಡ ಅವರ ಸಾಧನೆ ನಿಜಕ್ಕೂ ಉಲ್ಲೇಖಾರ್ಹ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಣೇಶ್ ಅವರ ಆರಂಭಿಕ ಜೀವನ ಹಾಗೂ ಅವರ ಕೆರಿಯರ್ ಬೆಳೆದು ಬಂದ ಹಾದಿಯ ಕುರಿತಾಗಿ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ತಿಳಿಯೋಣ. ಹಾಯ್ ಫ್ರೆಂಡ್ಸ್, ಭಾರತದ ಟಾಪ್ ರೇಟೆಡ್ ಉದ್ಯೋಗಗಳನ್ನು ವಾಹ್ ಜಾಬ್ ಎನ್ನುವ ಜಾಬ್ ಪೋರ್ಟಲ್ ಮೂಲಕ ನೀವು ಪಡೆದುಕೊಳ್ಳಬಹುದು. ಉದಾಹರಣೆಗೆ ಸೇಲ್ಸ್, ಬಿಸ್ನೆಸ್ ಡೆವಲಪ್ಮೆಂಟ್, ಕಸ್ಟಮರ್ ಕೇರ್, ಟೆಲಿಕಾಲರ್ಸ್, ಡೆಲಿವರಿ ಬಾಯ್ಸ್ ಇತ್ಯಾದಿ. ವಾಹ್ ಜಾಬ್ ಸರಿಯಾಗಿ ಪರಿಶೀಲಿಸಿದ ಜಾಬ್ಗಳನ್ನಷ್ಟೇ ರೆಪ್ಯೂಟೆಡ್ ಬ್ರ್ಯಾಂಡ್ಗಳಿಂದ ನಿಮಗೆ ಒದಗಿಸುತ್ತದೆ. ಈ ಆಪ್ನ ವೈಶಿಷ್ಟ್ಯವೆಂದರೆ ವಾಹ್ ಜಾಬ್ ಬಳಸುವುದು ತುಂಬಾ ಸರಳವಾಗಿದ್ದು, ಕಾಲ್ ಎಚ್ಆರ್ ಆಪ್ಷನ್ ಮೂಲಕ ನೀವು ನೇರವಾಗಿ ಎಚ್ಆರ್ ಅವರನ್ನೇ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿ ಶೆಡ್ಯೂಲ್ ಇಂಟರ್ವ್ಯೂ ಎನ್ನುವ ಆಪ್ಷನ್ ಮೂಲಕ ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ಇಂಟರ್ವ್ಯೂಗಾಗಿ ಶೆಡ್ಯೂಲ್ ಹೊಂದಿಸಬಹುದು. ಯಾವುದೇ ಶಿಫಾರಸು ಹಾಗೂ ಸರತಿಯಲ್ಲಿ ಕಾಯುವ ಅವಶ್ಯಕತೆಯಿಲ್ಲ. ಯಾವುದೇ ಏಜೆಂಟ್ಗಳಿಂದ ಮೋಸ ಹೋಗುವ ಸಂಭವ ಇಲ್ಲ. ರೆಪ್ಯೂಟೆಡ್ ಜಾಬ್ಗಳನ್ನಷ್ಟೇ ವಾಹ್ ಜಾಬ್ ಮೂಲಕ ಪಡೆದುಕೊಳ್ಳಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ನ ಲಿಂಕ್ ಇದ್ದು, ಈ ಕೂಡಲೇ ವೆಬ್ಸೈಟ್ಗೆ ಭೇಟಿ ನೀಡಿ ರಿಜಿಸ್ಟರ್ ಮಾಡಿಕೊಂಡು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿ ಜೀವನದಲ್ಲಿ ಹೆಮ್ಮೆಯಿಂದ ಮುನ್ನುಗ್ಗಿ. ಪ್ರಸಕ್ತವಾಗಿ ಕನ್ನಡದ ಸುಪ್ರಸಿದ್ಧ ನಟರು, ಶೋ ನಿರೂಪಕರು, ನಿರ್ಮಾಪಕರು ಆಗಿರುವ ಗಣೇಶ್ ಕಿಶನ್ ಅಲಿಯಾಸ್ ಗಣೇಶ್ 1978 ಜುಲೈ 2 ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ ತಂದೆ ಕಿಶನ್ ಹಾಗೂ ತಾಯಿ ಸುಲೋಚನಾ ದಂಪತಿಗಳ 3 ಗಂಡು ಮಕ್ಕಳಲ್ಲಿ ಹಿರಿಯವರಾಗಿ ಜನಿಸುತ್ತಾರೆ. ಗಣೇಶ್ ಅವರಿಗೆ ಮಹೇಶ್ ಹಾಗೂ ಉಮೇಶ್ ಎಂಬ ಹೆಸರಿನ 2 ಕಿರಿ ಸಹೋದರರು ಕೂಡ ಇದ್ದಾರೆ. ಇವರ ತಂದೆ ಕಿಶನ್ ನೇಪಾಳಿ ಮೂಲದವರಾಗಿದ್ದು ತಾಯಿ ಸುಲೋಚನಾ ಒಕ್ಕಲಿಗರ ಸಮುದಾಯದವರು. ಇವರ ಕಿರಿ ಸಹೋದರರಲ್ಲೊಬ್ಬರಾದ ಮಹೇಶ್ 2016 ನಮಕ್ ಹರಾಮ್ ಎಂಬ ಚಿತ್ರದ ಮೂಲಕ ನಾಯಕ ನಟರಾಗಿ ಚಿತ್ರರಂಗ ಪ್ರವೇಶ ಮಾಡಿದ್ರು. ಇಲ್ಲಿ ನೆಲೆಯೂರಲು ಅವರಿಗೆ ಸಾಧ್ಯವಾಗಲಿಲ್ಲ. ಚಿಕ್ಕಂದಿನಿಂದಲೂ ಬಹಳ ಸಕ್ರಿಯ ಹಾಗೂ ಚುರುಕು ಸ್ವಭಾವದವರಾಗಿದ್ದ ಗಣೇಶ್ರ ಪ್ರಾಥಮಿಕ ಶಿಕ್ಷಣ ನೆಲಮಂಗಲ ಸಮೀಪದ ಬಸವೇಶ್ವರ ಇಂಗ್ಲಿಷ್ ಶಾಲೆಯಲ್ಲಿ ನೆರವೇರಿತು ಹಾಗೂ ಪೀಣ್ಯ ದಾಸರಹಳ್ಳಿ ಬಳಿಯ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಗಣೇಶ್ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿದರು. ಅವರೇ ಹೇಳಿದಂತೆ ಗಣೇಶ್ ತಮ್ಮ ಶಾಲಾ ದಿನಗಳಲ್ಲಿ ತರಲೆ ಸ್ವಭಾವದ ವಿದ್ಯಾರ್ಥಿಯಾಗಿದ್ದರು. ಸದಾ ಒಂದಿಲ್ಲೊಂದು ತರಲೆ ಮಾಡ್ತಾ ಶಿಕ್ಷಕರಿಂದ ಯಾವಾಗಲೂ ಹೊರಗೆ ನಿಲ್ಲಿಸಿಕೊಳ್ತಾ ಇದ್ದಂತಹ ಗಣೇಶ್ ತಮ್ಮ ಕಲಾತ್ಮಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದಾಗಿ ಇನ್ನೊಂದು ವಿಧದಲ್ಲಿ ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿ ಕೂಡ ಆಗಿದ್ರು. ಮುಂದೆ ಪಿಯು ಓದುವಾಗಲೂ ಕೂಡ ಅಭಿನಯದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಗಣೇಶ್ ಇಂಟರ್ ಕಾಲೇಜಿಯ ಡ್ರಾಮಾ ಸ್ಕಿಟ್ಗಳಲ್ಲಿ ಅಭಿನಯಿಸ್ತಾ ಹೋದರು. ಗಣೇಶ್ ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯ ವಿದ್ಯಾರ್ಥಿಯಾಗಿದ್ದರು. ಇಲ್ಲಿ ಪದವಿ ಪೂರೈಸಿದ ಬಳಿಕ ನಟನೆಯಲ್ಲಿ ತೀವ್ರ ಆಸಕ್ತಿ ಹಾಗೂ ಅಭಿರುಚಿ ಬೆಳೆಸಿಕೊಂಡಿದ್ದ ಗಣೇಶ್ ರಂಗ ಸಂಪದ ಹಾಗೂ ರಂಗ ಶಿಕ್ಷಣ ಕೇಂದ್ರ ಮುಂತಾದ ಅಂದಿನ ಕನ್ನಡ ಥಿಯೇಟರ್ ಟ್ರೂಪ್ಗಳಲ್ಲಿ ಸೇರಿಕೊಂಡ್ರು. ಅಲ್ಲಿ ಅವರು ಸದಾರಮೆ, ಕದಡಿದ ನೀರು ಎಂಬ ಮುಂತಾದ ನಾಟಕಗಳಲ್ಲೂ ಕೂಡ ಅಭಿನಯಿಸಿದರು. ಗಣೇಶ್ ಇಲ್ಲಿ ನಾಟಕಾಭ್ಯಾಸ ಹಾಗೂ ನಟನೆಯ ತರಬೇತಿ ಪಡೆದು ಬೆಂಗಳೂರಿನ ಹೃದಯ ಭಾಗಕ್ಕೆ ಬಂದರು. ಅವರು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಡಿಪ್ಲೊಮಾ ಮುಗಿಸಿದ್ರು. ಆದರೆ ಅವರಿಗೆ ಅದರಲ್ಲಿ ಮುಂದುವರಿಯುವ ಇಚ್ಛೆ ಇರಲಿಲ್ಲ. ಅವರಿಗೆ ನಟನೆಯ ರುಚಿ ಹತ್ತಿತ್ತು. ಇದರಲ್ಲಿ ಇನ್ನಷ್ಟು ಪಳಗುವ ಸಲುವಾಗಿ ಬೆಂಗಳೂರಲ್ಲಿ ನಟನೆ ವಿಭಾಗದಲ್ಲಿ ಡಿಪ್ಲೊಮಾ ಸೇರಿಕೊಂಡ್ರು. ಈ ಕಲಿಕೆಯ ನಡುನಡುವೆ ನಟನಾ ಅಸೈನ್ಮೆಂಟ್ಗಳಿಗಾಗಿ ಹಲವು ಸ್ಕ್ರೀನ್ ಟೆಸ್ಟ್ಗಳಲ್ಲಿ ಪಾಲ್ಗೊಂಡಿದ್ರು. ವೀಕ್ಷಕರೇ, ಹಲವರಿಗೆ ಗಣೇಶ್ ಚೆಲ್ಲಾಟ ಎಂಬ ಚಿತ್ರದಿಂದ ಮಾತ್ರ ಗೊತ್ತು. ಕೆಲವರಿಗೆ ಮಾತ್ರ ಅವರ ಕಾಮಿಡಿ ಟೈಮ್ ಎಪಿಸೋಡ್ ಹಾಗೂ ಅವರು ನಡೆಸಿದ ಹಲವು ಹಾಸ್ಯ ಧಾರಾವಾಹಿಗಳ ಬಗ್ಗೆ ಗೊತ್ತಿದೆ. ಇನ್ನು ಮುಂಗಾರು ಮಳೆಯ ಯಶಸ್ಸಿನ ಬಳಿಕ ಗಣೇಶ್ ರಾಜ್ಯಾದ್ಯಂತ ಮನೆ ಮಾತಾಗಿ ಹೋದದ್ದು ಇಂದಿಗೆ ಇತಿಹಾಸ. ಗಣೇಶ್ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸೈಡ್ ರೋಲ್ಗಳಲ್ಲಿ ನಡೆಸುವ ಮುನ್ನ ಅಂದ್ರೆ 2001 ಸಮಯದಲ್ಲಿನೇ ಅವರ ಮೊಟ್ಟ ಮೊದಲ ನಟನಾ ಕೆರಿಯರ್ ಶುರುವಾಗಿತ್ತು. ಅವರು ನಟಿಸಿದ ಮೊಟ್ಟ ಮೊದಲ ಕಿರುಚಿತ್ರದ ಹೆಸರು ಗುಟ್ಟು. ಇದನ್ನ ನಿರ್ದೇಶನ ಮಾಡಿದವರು ಪ್ರಿಯಾ ಭಾರತಿ ಜೋಶಿ ಎಂಬ ಹೆಸರಿನ ಓರ್ವ NRI ಯುವತಿ. ಇವರು ಭಾರತೀಯ ಫಿಲಂ ಲಂಡನ್ ಪ್ರವೇಶ ಮಾಡುವ ಉದ್ದೇಶದಿಂದ ತಮ್ಮ ಕಿರುಚಿತ್ರವನ್ನು ಪ್ರಾರಂಭಿಸಿದ್ರು. ಇದಕ್ಕೆ ನಾಯಕನಾಗುವ ಅವಕಾಶ ಗಣೇಶ್ಗೆ ಲಭಿಸಿತ್ತು. ಈ ಸಮಯದಲ್ಲಿ ಗಣೇಶ್ ರಾಜ್ಯದ ಪ್ರಸಿದ್ಧ ಕಲಾಶಾಲೆಯಾಗಿದ್ದ ಆದರ್ಶ ಕಲಾ ಇನ್ಸ್ಟಿಟ್ಯೂಟ್ನಲ್ಲಿ ಗಣೇಶ್ ಹವ್ಯಾಸಿ ರಂಗಕರ್ಮಿಯಾದ್ರು. ಮುಂದೆ ಯದ್ವಾ ತದ್ವಾ, ಪಾಪ ಪಾಂಡು, ವಟಾರ ಮುಂತಾದ ಹಾಸ್ಯ ಪ್ರಧಾನ ಕೌಟುಂಬಿಕ ಧಾರಾವಾಹಿಗಳಲ್ಲಿ ಗಣೇಶ್ ಮುಖ್ಯ ಪಾತ್ರಗಳಲ್ಲಿ ನಡೆಸಿದ್ರು. ETV ಪ್ರಾಯೋಜನೆಯೊಂದಿಗೆ ಮೂಡಿಬಂದ ಹಾಸ್ಯ ಧಾರಾವಾಹಿ ಯದ್ವಾ ತದ್ವಾ ಮಿಮಿಕ್ರಿಯಲ್ಲೂ ಕೂಡ ಪರಿಣಿತಿ ಸಾಧಿಸಿದ್ದ ಅವರಿಗೆ ಈ ಧಾರಾವಾಹಿ ತಮ್ಮ ಟ್ಯಾಲೆಂಟ್ ತೋರ್ಪಡೆಗೆ ಒಂದು ಉತ್ತಮ ವೇದಿಕೆ ಆಯಿತು. ಈ ನಡುವೆ ಅಹಂ ಪ್ರೇಮಾಸ್ಮಿ, ಅಬ್ಬಬ್ಬ ಎಂತ ಹುಡುಗ, ಅಮೃತಧಾರೆ
ಮುಂತಾದ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಗಣೇಶ್ 2004 ಉದಯ ಚಾನಲ್ನ ಕಾಮಿಡಿ ಟೈಮ್ ಎಂಬ ಹಾಸ್ಯ ಶೋ ಮೂಲಕ ನಿರೂಪಕರಾಗಿಯೂ ತಮ್ಮ ಛಾಪನ್ನ ಮೂಡಿಸಿದರು. ಈ ಶೋ ವಿಶಿಷ್ಟ ರೀತಿಯಲ್ಲಿದ್ದು ಶೋ ಉದ್ದಕ್ಕೂ ಗಣೇಶ್ ವೀಕ್ಷಕರನ್ನ ರಂಜಿಸ್ತಾ ತಮಾಷೆ ಮಾಡ್ತಾ ಜನಪ್ರಿಯತೆಗಳಿಸಿದ್ರು. ಆಗಿಂದ ಅವರನ್ನ ಜನ ಕಾಮಿಡಿ ಟೈಮ್ ಗಣೇಶ್ ಅಂತ ಕರೆಯೋದಕ್ಕೆ ಆರಂಭಿಸಿದ್ರು. ಅವರು 2 ವರ್ಷ ಈ ಕಾರ್ಯಕ್ರಮದಲ್ಲಿ ಮುಂದುವರೆದರು. ಇಲ್ಲಿದ್ದಾಗಲೇ ಅವರಿಗೆ ಚೆಲ್ಲಾಟ ಸಿನಿಮಾಗಾಗಿ ನಾಯಕನಾಗುವ ಅವಕಾಶ ಲಭಿಸಿತು. 2006 ತೆರೆಕಂಡ ಚೆಲ್ಲಾಟ ಚಿತ್ರವೇ ಗಣೇಶ್ ನಾಯಕ ನಟರಾಗಿ ನಟಿಸಿದ ಮೊದಲ ಲೀಡ್ ಸಿನಿಮಾ. ಚಿತ್ರ ಕಡಿಮೆ ಬಜೆಟ್ ಅಲ್ಲಿ ಹಾಗೂ ಬಹುತಾರಗಣದಲ್ಲಿ ತಯಾರಾಗಿ ಅನಿರೀಕ್ಷಿತ ಯಶಸ್ಸನ್ನು ಗಳಿಸಿತು. ಆದರೆ ಚಿತ್ರರಂಗದ ವಲಯದಲ್ಲಿ ಈ ಪ್ರಯತ್ನಕ್ಕೆ ಹಲವಾರು ಚುಚ್ಚು ಮಾತುಗಳು ಕೇಳಬಂದವು. ಓರ್ವ ಹಾಸ್ಯ ಕಲಾವಿದನಿಗೆ ಇಷ್ಟು ವೈಭವ, ಹಾಸ್ಯಗಾರನನ್ನ ಹೀರೋ ಆಗಿ ತೆಗೆದುಕೊಂಡ್ರೆ ಜನ ಥಿಯೇಟರ್ಗೆ ಬರ್ತಾರ, ಈ ಎಲ್ಲಾ ಟೀಕೆಗಳು ಕೂಡ ಗಣೇಶ ಕಿವಿಗೆ ನೇರವಾಗಿ ಬಿದ್ದಿದ್ವು. ಆದರೆ ಎಲ್ಲಾ ವಿಧದ ಟೀಕೆಗಳನ್ನ ಮೀರಿ ಸಿನಿಮಾ ಹಲವು ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು ಆಚರಿಸಿತು. ಇದರ ಯಶಸ್ಸಿನ ಬಳಿಕ ಗಣೇಶ್ ಕೆಲ ನಿರ್ಮಾಪಕರ ಗಮನಕ್ಕೂ ಬಂದರು. ಹಾಗೆ ಅವರನ್ನು ಗಮನಿಸಿದ ಹಲವರಲ್ಲಿ ಪ್ರಮುಖವಾದವರು ಇ ಕೃಷ್ಣಪ್ಪ. ನಿರ್ದೇಶಕ ಯೋಗರಾಜ್ ಭಟ್ ಅವರು ಆಗ ಒಂದು ಕಥೆಯನ್ನು ಸಿದ್ಧಪಡಿಸಿ ನಟರ ಕ್ಯಾಸ್ಟಿಂಗ್ನಲ್ಲಿದ್ದರು. ಅದಕ್ಕೆ ಇ ಕೃಷ್ಣಪ್ಪ ಅವರೇ ನಿರ್ಮಾಪಕರು ಅಂತ ಮಾತಾಗಿತ್ತು. ಇ ಕೃಷ್ಣಪ್ಪ ಕೂಡ ನೆಲಮಂಗಲದ ಅಡಕಮಾರ್ನಹಳ್ಳಿಯವರೇ ಆಗಿದ್ದರು. ಹಾಗಾಗಿ ಅದೇ ಊರಿನವರಾದ ಗಣೇಶ್ ಬಗ್ಗೆ ಅವರಿಗೆ ತಿಳಿದಿತ್ತು. ಯೋಗರಾಜ್ ಭಟ್ರ ಹೊಸ ಕಥೆಗೆ ಗಣೇಶನ್ನ ಸೂಚಿಸಿದ್ದೇ ಇ ಕೃಷ್ಣಪ್ಪ. ಆ ಚಿತ್ರದ ಹೆಸರು ಮುಂಗಾರು ಮಳೆ. 2006 ಡಿಸೆಂಬರ್ನಲ್ಲಿ ಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿತು. ತೆರೆ ಕಂಡ ಬಳಿಕ ಯಾರೂ ಕೂಡ ಊಹೆ ಮಾಡಲಾಗದ ದಾಖಲೆಯನ್ನು ಈ ಚಿತ್ರ ಬರೀತು. ಗಣೇಶ ಸಹಜ ನಟನೆ ಹಾಗೂ ಮ್ಯಾನರಿಸಂ ಈ ಚಿತ್ರಕ್ಕೆ ಬಹಳ ಒಪ್ತು. ಅವರ ಹಾಗೂ ನಟಿ ಪೂಜಾ ಗಾಂಧಿ ಅವರ ಕಾಂಬಿನೇಷನ್ ಜನರಿಗೆ ಇಷ್ಟ ಆಯಿತು. ಚಿತ್ರ ರಾಜ್ಯದ ಹಲವು ಪ್ರಮುಖ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವವನ್ನು ಮೀರಿ ಪ್ರದರ್ಶನ ಕಾಣಿತು. ಈ ಮೂಲಕ ಗಣೇಶ್ ಅವರ ಲಕ್ ಬದಲಾಗಿತ್ತು. ಗಣೇಶ್ ರಾಜ್ಯಾದ್ಯಂತ ಮನೆ ಮಾತಾದರು. ಅವರನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜನ ಸ್ವಾಗತಿಸಿ ವಿಜಯೋತ್ಸವವನ್ನು ಆಚರಿಸಿದ್ರು. ಇದಾದ ಬಳಿಕ ಗಣೇಶ್ ಇನ್ನೆಂದೂ ಕೂಡ ಹಿಂದಿರುಗಿ ನೋಡಲಿಲ್ಲ. ಅವರ 6 ವರ್ಷಗಳ ಒದ್ದಾಟದ ಫಲವಾಗಿ ಕಡೆಗೂ ಗಣೇಶ್ ಚಿತ್ರರಂಗದ ನೆಚ್ಚಿನ ಕಲಾವಿದರಾಗಿ ಸುಪರ್ದಿಗೆ ಬಂದರು. 2007 ಪುನಃ ಯೋಗರಾಜ್ ಭಟ್ರ ಜೊತೆ ಗಾಳಿಪಟ ಚಿತ್ರದಲ್ಲಿ ನಟಿಸಿದ ಗಣೇಶ್ ಆ ಚಿತ್ರದ ನಟನೆಗೆ ತಮ್ಮ ಮೊದಲ ಫಿಲ್ಮ್ಫೇರ್ ಪ್ರಶಸ್ತಿಯನ್ನ ಪಡೆದರು. ಗಣೇಶ್ ನಾಯಕತ್ವದಲ್ಲಿ ಬಿಡುಗಡೆಯಾದ ಅವರ ಮುಂಗಾರು ಮಳೆ, ಗಾಳಿಪಟ, ಚೆಲ್ಲಾಟ, ಕೃಷ್ಣ, ಚೆಲುವಿನ ಚಿತ್ತಾರ ಮುಂತಾದ 7 ಚಿತ್ರಗಳು ಸತತವಾಗಿ ಶತದಿನವನ್ನು ಪೂರೈಸಿದವು. 2008 ಅವರ ನಟನೆಯ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರವು ನಿರೀಕ್ಷಿತ ಯಶಸ್ಸನ್ನು ಗಳಿಸ್ತಾ ಇದ್ರು ಕೂಡ ಆ ಚಿತ್ರಕ್ಕಾಗಿ ಗಣೇಶ್ ತಮ್ಮ 2ನೇ ಫಿಲ್ಮ್ಫೇರ್ ಅನ್ನು ಪಡೆದರು. ಅವರ ನಟನೆಯ ಅರಮನೆ, ಬೊಂಬಾಟ್ ಚಿತ್ರಗಳು ಉತ್ತಮ ಗಳಿಕೆಯನ್ನು ಕಾಣದೇ ಇದ್ರು ಕೂಡ ತಮ್ಮ ಹಾಡುಗಳ ಮೂಲಕ ಜನರನ್ನ ರಂಜಿಸಿದವು. ಗಣೇಶ್ ತಮ್ಮ ಸಹಜ ನಟನೆ, ನಟನೆಯ ನಡುವೆ ಮುದ ನೀಡುವ ಭಾವನಾತ್ಮಕ ಸಂಭಾಷಣೆಗಳು ಹಾಗೂ ಹಾಸ್ಯಕ್ಕೆ ಹೆಸರಾದ ನಟರು. ಕಷ್ಟ ಹಾಗೂ ಪರಿಶ್ರಮದ ಅರಿವಿರುವ ಅವರು ದೊಡ್ಡ ಸ್ಟಾರ್ ಆದರೂ ಕೂಡ ಆ ಕಠಿಣ ಹಾದಿಯಿಂದ ಕಲಿತ ಪಾಠವನ್ನ ಮರ್ತಿಲ್ಲ. ಶ್ರದ್ಧೆ ಹಾಗೂ ಡೆಡಿಕೇಶನ್ಗಳ ಜೊತೆ ಕೆಲಸ ಮಾಡ್ತಾರೆ ಅನ್ನೋದು ಅವರನ್ನ ಹತ್ತಿರದಿಂದ ನೋಡಿದವರ ಅಭಿಪ್ರಾಯ. ಗಣೇಶ್ ತಮ್ಮದೇ ಆದ ಗೋಲ್ಡನ್ ಮೂವೀಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಹೊಂದಿದ್ದು ಅವರದೇ ನಿರ್ಮಾಣದಲ್ಲಿ ಕೂಲ್ ಎಂಬ ಸಿನಿಮಾವನ್ನು ಕೂಡ ತಾವೇ ನಿರ್ದೇಶನ ಮಾಡಿ ಅದರಲ್ಲಿ ನಟಿಸಿದ್ರು ಕೂಡ. ಈವರೆಗೂ ಅವರ ನಿರ್ಮಾಣ ಸಂಸ್ಥೆಯಲ್ಲಿ 3 ಚಿತ್ರಗಳು ತೆರೆ ಕಂಡಿವೆ. ಗಣೇಶ್ ಕಳೆದ ದಶಕವೊಂದರಲ್ಲಿ 30 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಳೆದ ವರ್ಷ ಅವರ ನಟನೆಯ 99 ಸಿನಿಮಾ ತೆರೆ ಕಂಡು ಯಶಸ್ಸನ್ನು ಗಳಿಸಿತು. ಇದೀಗ ಅವರ ಕೈಲಿ ಅನೇಕ ಚಿತ್ರಗಳಿವೆ, ಅದರಲ್ಲಿ ಕೆಲವು ತೆರೆಗೆ ಬರೋದಕ್ಕೆ ಸಿದ್ಧವಾಗಿವೆ. ಒಂದು ಚಿನ್ನದ ಅದಿರನ್ನ ಮಾರುಕಟ್ಟೆಗೆ ತರೋದಕ್ಕೆ ಹಲವು ಕುಶಲಕರ್ಮಿಗಳ ಶ್ರಮ ಬೇಕಾಗುತ್ತೆ. ಇವರ ಶ್ರಮದ ಬಳಿಕವಷ್ಟೇ ಅದು ಮಾರುಕಟ್ಟೆಗೆ ಹೊಸ ರೂಪದಲ್ಲಿ ಬರುತ್ತೆ. ಹಾಗೆಯೇ ಇಂದು ಚಿತ್ರರಂಗ ಎಂಬ ಮಾರುಕಟ್ಟೆಗೆ ರೆಡಿಮೇಡ್ ಚಿನ್ನದ ಗಟ್ಟಿಯಾಗಿ ಬಂದವರು ಗಣೇಶ್. ಈ ಅದಿರನ್ನ ಕೆತ್ತಿದ ಚಿತ್ರರಂಗದ ತಂತ್ರಜ್ಞರನ್ನ ಗಣೇಶ್ ಇಂದಿಗೂ ಕೂಡ ಸ್ಮರಿಸ್ತಾರೆ. ಒಂದು ಕಾಲದಲ್ಲಿ ಅಡಕಮಾರನ ಹಳ್ಳಿಯಿಂದ ಗಾಂಧಿನಗರಕ್ಕೆ ಬಸ್ಸಲ್ಲಿ ಬರೋದಕ್ಕೆ ದುಡ್ಡಿಲ್ಲದೆ ನಡೆದುಕೊಂಡೇ ಬರ್ತಾದಂತಹ ಗಣೇಶ್ ಇವತ್ತು ಒಂದು ಚಿತ್ರಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡೆಯುವ ನಟರಾಗಿ ಬೆಳೆದದ್ದು ನಿಜಕ್ಕೂ ಸಾಧನೆಯೇ ಸರಿ. ಗಣೇಶ ಖ್ಯಾತಿ ಹೀಗೇನೇ ಸಾಗಲಿ ಎಂಬ ಒಂದು ಆಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.